ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ, ಸೂಪರ್ ಟಿವಿ 7 ನ್ಯೂಸ್ಗೆ ಸ್ವಾಗತ. ನಾನು ನಿಹಾರಿಕಾ. ನಗರದ ಶಂಕರ ಮಠದಲ್ಲಿ ನೂತನ ಈದ್ಗಾ ಮೈದಾನ ನಿರ್ಮಾಣಕ್ಕೆ ಶಾಸಕರಾದ ಎಂ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಇಂದು ಜಾಮಾ ಮಸೀದಿಯ ಹೊಸ ಕಾಂಪ್ಲೆಕ್ಸ್ ಅನ್ನ ಕೊರಡಿ ಅಂಗಡಿ ಮಳಿಗೆಗಳನ್ನ ಶಂಕುಸ್ಥಾಪನೆ ಹಳೆ ಹೋದ ಬಾರಿ ಶಂಕುಸ್ಥಾಪನೆ ಮಾಡಿದ ಹೊಸ ಮಳಿಗೆಯನ್ನು ಉದ್ಘಾಟನೆ ಮಾಡುವುದರ ಸಂದರ್ಭದಲ್ಲಿ ಅನೇಕ ಜಮಾ ಮಸೀದಿಯ ಸಾದಿ ಮಾಲ್ ಅನೇಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಫರುಲ್ಲಾ ಖಾನ್ರವರು ಈ ಮಸೀದಿ ಭವನದಲ್ಲಿ ಇರುವ ಸಭಾಗಾರವನ್ನು ಎಲ್ಲ ವೀಕ್ಷಣೆ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿದೆ. ಇನ್ನು ಅನೇಕ ಕಾಂಪೌಂಡ್ ಮಸೀದಿಯ ಸಭಾ ಸ್ಮಶಾನದ ಕಾಂಪೌಂಡ್ ಅನ್ನು ಹೆಚ್ಚಿಸಲು ಕೇಳಿದ್ದಾರೆ. ಅದೇನು ನಮ್ಮ ಇದರಲ್ಲಿ ಸ್ಮಶಾನ ಅಭಿವೃದ್ಧಿಯಲ್ಲಿ 50 ಕೋಟಿ ರೂಪಾಯಿ ಇದರಲ್ಲಿ ಅಭಿವೃದ್ಧಿ ವಿಶೇಷಿದ್ವಿ. ಈಗ ಇದನ್ನು ಪಾರ್ಕ್ ಸಭಾ ಕಾರ್ಯಕ್ರಮದಲ್ಲಿ ಜಫರುಲ್ಲಾ ಖಾನ್, ನಗರಸಭಾ ಅಧ್ಯಕ್ಷರಾದ ಮಂಜು, ಉಪಾಧ್ಯಕ್ಷ ಇಸ್ರತ್ ಫಾತಿಮಾ ಸೇರಿದಂತೆ ಅನೇಕರಿದ್ದರು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇನ್ನೂ 2.5 ವರ್ಷಗಳಿರುವಾಗಲೇ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಅಖಾಡ ರಂಗೇರುತ್ತಿದೆ. ಆರೋಪ ಪ್ರತ್ಯಾರೋಪಗಳು ರಾಜಕೀಯದಲ್ಲಿ ಸಾಮಾನ್ಯವಾದರೂ ಇಲ್ಲಿಯವರೆಗೆ ಯಾವುದೇ ಭ್ರಷ್ಟಾಚಾರದ ಆರೋಪ ಎದುರಿಸದ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿ ವಿರುದ್ದ ಹಾಲಿ ಶಾಸಕ ಸುರೇಶ್ಗೌಡ 800 ಕೋಟಿ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ತಾಲೂಕು, ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಯ ವಿಷಯವಾಗಿದೆ. ಹೌದು, ತಾಲೂಕಿನ ಕರಡಹಳ್ಳಿ, ಕಂಚನಹಳ್ಳಿ, ಅಂಕುಶಾಪುರ ಹಾಗೂ ಅದಮಗೆರೆ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ಗೌಡ, ಅನಿವಾಸಿ ಭಾರತೀಯ ಹೌಸ್ ಬಿಲ್ಡಿಂಗ್ ಕೋ ಆಪರೇಟಿವ್ ಸೊಸೈಟಿ ಎಂಬ ಸಂಘ ಹುಟ್ಟುಹಾಕಿರುವ ಚೆಲುವರಾಯಸ್ವಾಮಿ ಮತ್ತು ಅವರ ಟೀಂ ಈ ಸೊಸೈಟಿ ಮೂಲಕ ಸುಮಾರು 800 ರಿಂದ 900 ಕೋಟಿ ಬೆಲೆ ಬಾಳುವ ಆಸ್ತಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವಿಷಯವಾಗಿ ಬಿಡಿಎ ಆಯುಕ್ತರು ಇವರ ಹೆಸರು ಉಲ್ಲೇಖಿಸಿ ನಿಮ್ಮ ಫೈಲ್ ಕೆಲಸ ಆಗಲ್ಲ ಎಂದು ಹೇಳಿದ್ದರೆ ಆದರೂ ವರ್ಗಾವಣೆ ದಂಧೆಯಲ್ಲಿ ಹಣ ಮಾಡುತ್ತಿದ್ದಾರೆ ಎಂದು ಚೆಲುವರಾಯಸ್ವಾಮಿ ವಿರುದ್ದ ಶಾಸಕ ಸುರೇಶ್ಗೌಡ ಆರೋಪಿಸಿದ್ದು ಹೀಗೆ. ಇಲ್ಲಾಂದ್ರೆ ನನ್ನ ಪ್ರಕಾರ ಒಂದು ಅನಿವಾಸಿ ಭಾರತೀಯ ಸಂಘ ಅಂತ ಒಂದಿದೆ, ಅನಿವಾಸಿ ಭಾರತೀಯರ ಹೌಸ್ ಬಿಲ್ಡಿಂಗ್ ಕೋಡಿ ಸೊಸೈಟಿ ಅಂತ ಒಂದು ಹುಟ್ಟಿಸೋರು ಇವರೆಲ್ಲ ಸೇರಿಕೊಂಡ್ರು. ಈ ಟೀಮು ರಾಮಕೃಷ್ಣ ಹೆಗಡೆ ಅವ್ರಿಗಿಂತ ಮುಂಚೆ ಕಾಲದಲ್ಲಿ ಯಾವುದೋ ಒಂದು 3 ಲಕ್ಷ ರೂಪಾಯಿ ಕಟ್ಟಂಗೆ ಕಟ್ಟಿ ಇವತ್ತು 800 ರಿಂದ 900 ಕೋಟಿ ರೂಪಾಯಿ ಬಿಡಿ ಆಸ್ತಿ ಹೊಡೆಯ ಕೊಟ್ಟವ್ರೆ. ಮೋಸ್ಟ್ಲಿ ಕೆಲಸ ಆಗಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಬಿಜೆಪಿನ ಬೈತಾ ಇರ್ಬೋದು. ಇವಾಗ ಯಾವುದೇ ಕಾರಣಕ್ಕೂ ಬರಲ್ಲ, ಅವ್ರಿಗೆ ಭ್ರಮೆ ಬಂದಿದೆ ಅಂತ ಹೇಳಿದ್ರೆ ಭ್ರಮೆ ಬಂದಿದೆ. ಅವ್ರು ಕೆಲಸ ಆಗಿಲ್ವಲ್ಲ, ಮೊನ್ನೆ ನೋಡಿದ್ರ ನೀವು ಬಿಡಿಎ ಕಮಿಷನ್ ಹೇಳಿದ್ರು ಇವ್ರನ್ನ ಅಪ್ಪ ವೈಯಕ್ತಿಕವಾಗಿ ಇವ್ರ ಹೆಸರನ್ನ ಉಲ್ಲೇಖ ಮಾಡಿ ಆ ಫೈಲ್ ಆಗಲ್ಲ 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 ಅಂತ ಹೇಳಿದ್ರು. ಶ್ರೀರಂಗಪಟ್ಟಣ ಬೆಳಗೋಳ ಗ್ರಾಮದಲ್ಲಿ 35 ಲಕ್ಷ ರೂ ವೆಚ್ಚದ ಪ್ರಾಥಮಿಕ ಸಹಕಾರ ಸಂಘದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಹಾಗೂ 36 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಹಿಡಿದಿರುವುದರ ಬಗ್ಗೆ ಯಾಕಿಲ್ಲ? ಅಧಿಕಾರಿಗಳು ಗಣಿಗಾರಿಕೆಯನ್ನು ಸಕ್ರಮ ಮಾಡುವ ಉತ್ಸಾಹದಲ್ಲಿಲ್ಲ, ಅಕ್ರಮದಲ್ಲೇ ಅವರಿಗೆ ಹೆಚ್ಚು ಲಾಭ ಇರಬಹುದೆನಿಸುತ್ತದೆ ಎಂದು ಸಂಸದರ ವಿರುದ್ದ ಶಾಸಕರು ಕಿಡಿಕಾರಿದರು. ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ಎಲ್ಲರೂ ಸೇರಿ ಮೊದಲು ಮಂಡ್ಯ ಜಿಲ್ಲೆಯಲ್ಲಿ ತಡೆ ಹಿಡಿದಿರತಕ್ಕಂತ 9,000 ಕೋಟಿ ಅನುದಾನ ಏನಿದೆ ಅದನ್ನ ಬಿಡಿಸ್ಕೊಬರಕ್ಕೆ ಇದೇ ಉತ್ಸಾಹ ತೋರಿಸಬೇಕು, ಅವಾಗ ಜನಕ್ಕೆ ಆ ಪ್ರೀತಿ ಅರಿವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾವು ವಾಸಿಸುವ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕಾಗಿರುವುದರಿಂದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದರು. ಪಟ್ಟಣದ ಸುಭಾಷ್ ನಗರದ ಬಡಾವಣೆಯಲ್ಲಿ ಸಾರ್ವಜನಿಕರಿಗೆ ಕಸ ವಿಂಗಡಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು,
ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಸಿಗುವ ತ್ಯಾಜ್ಯ, ಹಸಿ ಕಸ, ಒಣಕಸ ಹಾಗೂ ಕಬ್ಬಿಣದ ಮತ್ತು ಇತರೆ ಅಂಶಗಳ ಪದಾರ್ಥಗಳನ್ನಾಗಿ ಬೇರೆ ಬೇರೆಯಾಗಿ ವಿಂಗಡಿಸಿ ನಿಮ್ಮ ಮನೆಯ ಬಳಿಗೆ ಬರುವ ಆಟೋಗೆ ನೀಡಿದರೆ ನಮಗೆ ವಿಲೇವಾರಿ ಮಾಡಲು ಸುಲಭವಾಗುತ್ತದೆ. ಇಲ್ಲದಿದ್ದರೆ ನಾವುಗಳು ಇಡೀ ರಾಶಿಯ ಕಸವನ್ನು ವಿಂಗಡಣೆ ಮಾಡುವುದು ಬಹಳ ಕಷ್ಟಕರವಾಗುತ್ತದೆ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿದ್ದು, ಸಾರ್ವಜನಿಕರು ಯಾರೇ ಆಗಲಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ನೀಡಿದರೆ ತೆಗೆದುಕೊಳ್ಳಬೇಡಿ. ಪ್ಲಾಸ್ಟಿಕ್ ಕವರ್ಗಳ ಸಂಸ್ಕೃತಿಯನ್ನು ಇಲ್ಲಿಗೆ ನಿಲ್ಲಿಸಿ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸಬೇಕು. ಪ್ಲಾಸ್ಟಿಕ್ ಬಳಸುವವರ ಹಾಗೂ ಮಾರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಅಂತಹವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು. ಪ್ಲಾಸ್ಟಿಕ್ ಮಾನವನಿಗೆ ಪರೋಕ್ಷ ಶತ್ರುವಾಗಿದ್ದು ವಿವಿಧ ದೇಶಗಳು ಇದರ ಬಳಕೆಯನ್ನು ನಿಷೇಧಿಸಿವೆ. ಆದ್ದರಿಂದ ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ನನಗೆ ಅವಕಾಶ ಇದೆ, ದಯಮಾಡಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಿಡಿ. ನಿಮ್ಮ ಬೀದಿ, ನಿಮ್ಮ ರಸ್ತೆ, ನಿಮ್ಮ ಮನೆ ಮುಂದೆ ಸ್ವಚ್ಛವಾಗಿದ್ರೆ ನೀವೇ ಆರೋಗ್ಯವಾಗಿರೋದು ನಾವೆಷ್ಟೇ ಹೇಳಿದ್ರು ಕೂಡ ನೀವು ಮನಸ್ಸು ಮಾಡಿದ್ರೆ ಒಳ್ಳೇದಾಗ್ತದೆ. ಓಕೆ, ಆ ಥರ ಮಾಡ್ತೀರಾ? ನಾಳೆ ಪ್ಲಾಸ್ಟಿಕ್ನ ಯಾವುದೇ ಕಾರಣಕ್ಕೂ ನೀವಲ್ಲ ಅಂಗಡಿಯಿಂದ ತರದ್ನು ಕೂಡ ನಿಷೇಧ ಮಾಡಿ. ಇದೇ ವೇಳೆ ಪುರಸಭಾ ಸದಸ್ಯೆ ಶೋಭಾ ದಿನೇಶ್, ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಮರುವನಹಳ್ಳಿ ಶಂಕರ್, ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ವೆಂಕಟಗಿರಿಯಯ್ಯ ಮಾತನಾಡಿದರು. ರೈತರ ಜೀವನಾಡಿಯಾಗಿರ್ತಕ್ಕಂಥ, ಕಬ್ಬು ಬೆಳೆಗಾರರ ಆರ್ಥಿಕ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಮೈಸುಗರ್ ಕಂಪನಿ ಖಾಸಗಿಯವರಿಗೆ ನೀಡೋದ್ರಿಂದ ಇದು ಈ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿದಂಗಾಗುತ್ತೆ. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಇದು ನವೀಕೃತ ಯಂತ್ರೋಪಕರಣಗಳನ್ನು ಅಳವಡಿಸೋದ್ರ ಮೂಲಕ ಅವಕ್ಕೆ 400 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ನವೀಕೃತ ಕಂಪನಿಯಾಗಿ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಡಿಎಸ್ ಪೋರ್ ಕರ್ನಾಟಕ ಒತ್ತಾಯಿಸ್ತದೆ. ಹಾಗೆಯೇ ಇವತ್ತು ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇದೆ, ಹಾಗೆಯೇ ಹೇಮಾವತಿ ಅಚ್ಚುಕಟ್ಟು ಪ್ರದೇಶ ಮಂಡ್ಯ ಜಿಲ್ಲೆಯಲ್ಲಿದ್ದು ಆ ಜಿಲ್ಲೆಯ ರೈತರಿಗೆ ನೀರಾವರಿ ಸೌಲಭ್ಯದ ಕೊರತೆ ಉಂಟಾಗಿರೋದ್ರಿಂದ ಆ ನಾಲೆಗಳನ್ನು ನವೀಕರಿಸಿ ಆ ನಾಲೆಗೆ ನೀರು ಹರಿಸ್ತಕ್ಕಂಥ ಮತ್ತು ಸಾಧ್ಯ ಇಲ್ಲದೇ ಇದ್ದರೆ ಏತ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಡಿ ವೆಂಕಟೇಶ್ ಬೆಳ್ಳೂರು, ಥಾಮಸ್ ಬೆಂಜಮಿನ್, ಶ್ರೀನಿವಾಸ್, ಆನಂದ್, ಚನ್ನಕೇಶವಯ್ಯ ಸೇರಿದಂತೆ ಅನೇಕರಿದ್ದರು. ಮದ್ದೂರು ತಾಲೂಕು ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಏಳೂರಮ್ಮ ದೇವತೆಯ ಸಿಡಿ ಹಬ್ಬದ ಅಂಗವಾಗಿ ತಹಶೀಲ್ದಾರ್ ವಿಜಯಕುಮಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಫೆಬ್ರವರಿ 26-27ರಂದು ನಡೆಯುವ ಸಿಡಿ ಹಬ್ಬದ ಉತ್ಸವದಲ್ಲಿ ಕಂಬಕ್ಕೆ ಮನುಷ್ಯನನ್ನು ಕಟ್ಟದಂತೆ ತಹಶೀಲ್ದಾರ್ ವಿಜಯಕುಮಾರ್ ತಾಕೀತು ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯಜಮಾನರು ಮಾತನಾಡಿ, ಮಂಡ್ಯ ಜಿಲ್ಲೆ ಹಾಗೂ ನೆರೆವೆರೆ ಊರುಗಳಲ್ಲಿ ಅಪಾರ ಭಕ್ತ ಕೋಟಿಯನ್ನು ಹೊಂದಿರುವ ಶ್ರೀ ಏಳೂರಮ್ಮ ಮತ್ತು ಕಾಳಮ್ಮ ದೇವತೆಗಳ ಸಿಡಿ ಮಹೋತ್ಸವ ತುಂಬಾ ಜನಪ್ರಿಯತೆಯನ್ನು ಹೊಂದಿದೆ. ಪುರಾತನ ಕಾಲದಿಂದಲೂ ಗ್ರಾಮದಲ್ಲಿ ಹಿರಿಯರು ಆಚರಿಸಿಕೊಂಡು ಬಂದ ಹಬ್ಬ ಇಂದಿಗೂ ಸಹ ಜೀವಂತವಾಗಿದೆ. ಕಳೆದ ವರ್ಷವೂ ಸಿಡಿ ಕಂಬಕ್ಕೆ ಮನುಷ್ಯರನ್ನು ಕಟ್ಟಲು ಅವಕಾಶ ನೀಡಿಲ್ಲದ ಕಾರಣ ಹಬ್ಬವನ್ನು ನಿಲ್ಲಿಸಲಾಗಿತ್ತು. ಇದರಿಂದ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿವೆ. ಕಂಬಕ್ಕೆ ಮನುಷ್ಯನನ್ನು ಕಟ್ಟಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ವಿಜಯಕುಮಾರ್, ಮೌಢ್ಯ ನಿಷೇಧ ಕಾಯ್ದೆ ಜಾರಿ ಇರುವುದರಿಂದ ಕಂಬಕ್ಕೆ ಮನುಷ್ಯರನ್ನು ಕಟ್ಟಲು ಅನುಮತಿ ನೀಡುವುದಿಲ್ಲ. ಒಂದು ವೇಳೆ ಮನುಷ್ಯರನ್ನು ಕಟ್ಟಲು ಮುಂದಾದರೆ ಅಂತಹವರ ವಿರುದ್ದ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಾಂಕೇತಿಕವಾಗಿ ಆಚರಿಸಿ ನಾವು ಪದ್ಧತಿಗಳ ಮುಂದುವರಿಕೆಗೆ ಅಥವಾ ಆಚರಣೆಗೆ ಅಡ್ಡಿಪಡಿಸ್ತಾ ಇಲ್ಲ. ಮನುಷ್ಯನ ಘನತೆಗೆ ಧಕ್ಕೆ ತರತಕ್ಕಂಥದ್ದು ಅಥವಾ ಅವನಿಗೆ ದೈಹಿಕವಾಗಿ ಯಾವುದೇ ರೀತಿಯ ಒಂದು ಹಿಂಸೆ ಆಗ್ತಕ್ಕಂತಹ ಆಚರಣೆಗಳಿಗೆ ಈ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಅದನ್ನ ಆಚರಣೆ ಮಾಡುವವರು ಮತ್ತೆ ಅದಕ್ಕೆ ಪ್ರಚೋದನೆ ಕೊಡುವವರು ಇಬ್ಬರೂ ಕೂಡ ತಪ್ಪಿತಸ್ಥರಾಗ್ತಾರೆ. ಹಾಗಾಗಿ ಕಾನೂನನ್ನ ನಾವು ಗೌರವಿಸಬೇಕು. ಶಾಂತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಲ್ಲಯ್ಯ, ಸಬ್ ಇನ್ಸ್ಪೆಕ್ಟರ್ ಶೇಷಾದ್ರಿ, ಗ್ರಾಮದ ಮುಖಂಡರಾದ ಅಮರ್, ಮುಟ್ಟನಹಳ್ಳಿ ಎಂಕೆ ವೀರಯ್ಯ, ಶಿವಕುಮಾರ್, ಸೂರ್ಯಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಕಾವೇರಿ ನದಿಯ 45 TMC ನೀರನ್ನು ಅಕ್ರಮವಾಗಿ ಬಳಸಿಕೊಂಡು ನದಿ ಜೋಡಣೆ ಮಾಡಲು ತಮಿಳುನಾಡು ಸರ್ಕಾರ ಕ್ರಮ ತೆಗೆದುಕೊಂಡಿರುವುದು ಖಂಡನೀಯ. ಈ ಅಕ್ರಮವನ್ನು ತಕ್ಷಣವೇ ನಿಲ್ಲಿಸುವಂತೆ ಕರ್ನಾಟಕ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸುನಂದ ಜಯರಾಮ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾವೇರಿ ನದಿ ನೀರಿನ ಜೋಡಣೆಗೆ ಏನು ಕೇಂದ್ರ ಸರ್ಕಾರ 7,000 ಕೋಟಿಯಷ್ಟು ಹಣವನ್ನು ಸಹಕಾರ ಮಾಡಿ ಇವತ್ತು ತಮಿಳುನಾಡು ಸರ್ಕಾರದ ಒಂದು ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ಕೊಡುವ ರೀತಿಯಲ್ಲಿ ಏಕಪಕ್ಷೀಯವಾಗಿ ಒಂದೇ ಕಡೆ ಒಲವನ್ನು ತೋರ್ತಾನೇ ಬರ್ತಿರುವಂಥ ಕೇಂದ್ರ ಸರ್ಕಾರದ ನಿಲುವು ಮತ್ತೆ ಈಗಲೂ ಕೂಡ ಪುನರಾವರ್ತನೆಯಾಗಿರುವಂಥದ್ದು. ಹಾಗೆ ಈ ನದಿ ಜೋಡಣೆಗೆ ಅವಕಾಶ ತಗೊಂಡ ಪರಿಣಾಮ ತಮಿಳುನಾಡು ಸರ್ಕಾರ ತನ್ನ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿಗೆ
ಅವಕಾಶವನ್ನು ತಗೊಳ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೌನ ಹಾಗೆಯೇ ವಿಳಂಬ ನೀತಿ ವಿಳಂಬ ಧೋರಣೆಯನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಕಾವೇರಿ ನದಿಯ 45 TMC ನೀರನ್ನು ಅಕ್ರಮವಾಗಿ ಬಳಸಿಕೊಂಡು ನದಿ ಜೋಡಣೆ ಮಾಡಲು ತಮಿಳುನಾಡು ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ ಅದನ್ನು ಕೂಡ ನಾವು ಖಂಡಿಸ್ತೇವೆ. ಹಾಗೆಯೇ ಈ ಅಕ್ರಮವನ್ನು ತತ್ಕ್ಷಣ ನಿಲ್ಲಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತರ್ತಾ ಇದ್ದೇವೆ. ತಮಿಳುನಾಡು ಸರ್ಕಾರ ವೆಗೈ ಮತ್ತು ವೆಲ್ಲೂರು ಗುಂಡಾರು ನದಿಗಳೊಂದಿಗೆ ಕಾವೇರಿಯನ್ನು ಜೋಡಿಸಲು ಕೈಗೆತ್ತಿಕೊಂಡಿರುವಂತಹ ಯೋಜನೆ ಅದು ತಮಿಳುನಾಡಿನ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು. ಆದರೆ ಕರ್ನಾಟಕ ರಾಜ್ಯ ಹೆಚ್ಚುವರಿ ನೀರನ್ನು ಬಳಸ್ಕೊಳ್ಳಿಕ್ಕೆ ನಮಗೂ ಕೂಡ ಅವಕಾಶ ಇದೆ, ನಾವು ಕೂಡ ಯೋಜನೆಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಆದರೆ ಈ ಸಮಯದಲ್ಲಿ ಎಲ್ಲ ಹಂತದಲ್ಲೂ ಕಾವೇರಿ ನದಿ ನೀರಿನ ವಿಷಯ ಪ್ರಾರಂಭದ ದಿನದಿಂದ ಇವತ್ತಿನವರೆಗೂ ಕರ್ನಾಟಕ ಸರ್ಕಾರ ಯಾವತ್ತೂ ಕೂಡ ವಿಳಂಬ ನೀತಿನೆ ಇದು ಕರ್ನಾಟಕ ರಾಜ್ಯ. ಗೋಷ್ಠಿಯಲ್ಲಿ ಡಾಕ್ಟರ್ ಎಂಬಿ ಶ್ರೀನಿವಾಸ್, ಕೆ ಬೋರಯ್ಯ, ಇಂಡುವಾಳು ಚಂದ್ರಶೇಖರ್, ಮುದ್ದೇಗೌಡ, ಕೃಷ್ಣಪ್ರಸಾದ್, ಬೋರಲಿಂಗೇಗೌಡ, ಬೊಮ್ಮೇಗೌಡ ಇದ್ದರು. ಕೋವಿಡ್ ಸಂಕಷ್ಟದಲ್ಲಿರುವ ಪ್ರಸ್ತುತ ಸಂದರ್ಭದಲ್ಲಿ ಕೋವಿಡ್ ನಿಯಮಾನುಸಾರವಾಗಿ ಸಿಡಿ ಹಬ್ಬವನ್ನು ಸರಳವಾಗಿ ಆಚರಿಸಬೇಕೆಂದು ಶಾಸಕರಾದ ಡಾಕ್ಟರ್ ಅನ್ನದಾನಿ ಮನವಿ ಮಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆ ವತಿಯಿಂದ ನೀಡಲಾಗಿರುವ ಕೋವಿಡ್ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ತಮ್ಮನ್ನು ತಾವೇ ನಿಯಂತ್ರಿಸಿಕೊಂಡು ಹಬ್ಬ ಆಚರಿಸುವುದರ ಮೂಲಕ ಕೊರೋನಾ ತಡೆಗೆ ಸಹಕರಿಸಬೇಕು, ಸಿಡಿ ಹಬ್ಬದ ಅಂಗವಾಗಿ ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೆದು ಹಲವಾರು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ, ಪುರಸಭೆ ವತಿಯಿಂದ ನಡೆಯಬೇಕಿರುವ ಪೂರ್ವ ಸಿದ್ದತೆಗಳು ಅಂತಿಮ ಹಂತದಲ್ಲಿವೆ, ನೀರು ಮತ್ತು ವಿದ್ಯುತ್ ಸಮಸ್ಯೆ ಬಾರದಂತೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅನುಸರಿಸಬೇಕು ಮತ್ತು ಮಾಸ್ಕ್ ಧರಿಸಬೇಕು. ದೇವಸ್ಥಾನಕ್ಕೆ ಪ್ರವೇಶ ಮಾಡತಕ್ಕಂಥವರೆಲ್ಲರೂ ಕೂಡ ಮಾಸ್ಕ್ ಧರಿಸತಕ್ಕಂಥದ್ದು, ತಾವು ಎಲ್ಲ ರೀತಿ ಸಹಕಾರ ಮಾಡ್ತಾ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನ ನನ್ನ ಮಳವಳ್ಳಿಯ ಮಹಾಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಅದೆಲ್ಲವೂ ಕೂಡ ಸಮರ್ಪಕವಾಗಿ ನೀರು ಕೊಡ್ತಾ ಇದ್ದೀನಿ. ಎಲ್ಲಿ ಅಂಥ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ತಲೆದೋರುತ್ತೋ ಅಲ್ಲಿ ನಾವು ಟ್ಯಾಂಕರ್ಗಳಿಂದ ಹೊಡೆಸ್ತಿತ್ತು. ಎಷ್ಟು ಟ್ಯಾಂಕರ್ ಬೇಕಾದರೂ ಹೊಡೆಸ್ತಿತ್ತೆ, ಟ್ಯಾಂಕರ್ ಸಿಗ್ತಿಲ್ಲ ಅಂತ ಹೇಳ್ತಂದು ಹೊಡೆಸ್ತೀವಿ. ಅದ್ರದ್ದು ಅವಶ್ಯಕತೆ ಇದನ್ನ ಹೇಳೋದಿಲ್ಲ. ನೀರಿನ ಕೊರತೆ ಇರಬಾರ್ದು ಹಬ್ಬದಲ್ಲಿ ಅವರೆಲ್ಲರಿಗೂ. ಎಲ್ಲಿ ನೀರಿನ ಕೊರತೆ ತತ್ಕ್ಷಣದಲ್ಲೇ ತಾವು ಪುರಸಭೆಗೋ ಅಲ್ಲಿಗೋ ನಮಗೆ ಕಾಲ್ ಮಾಡಿದ್ರೆ ಖಂಡಿತ ತತ್ಕ್ಷಣ. ಗೋಷ್ಠಿಯಲ್ಲಿ ಪುರಸಭೆ ಉಪಾಧ್ಯಕ್ಷ ನಂದಕುಮಾರ್, ಜೆಡಿಎಸ್ ಮುಖಂಡರಾದ ನಾಗರಾಜು, ಕಂಬರಾಜು ಸೇರಿದಂತೆ ಇತರರಿದ್ದರು. ಅನನ್ಯ ಹಾರ್ಟ್ ಸಂಸ್ಥೆ, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಮಂಡ್ಯವರ ವತಿಯಿಂದ ಸತ್ಯ ನಿಸರ್ಗರವರ ಗೆದ್ದೆ ಗೆಲ್ಲುವನು ಒಂದು ದಿನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ 26/2/2021 ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಪ್ರದೀಪ್ ಕುಮಾರ್ ಹೆಬ್ರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೊಂದು ರೀತಿಯ ಸತ್ಯ ಅವರ ಕ್ಯಾನ್ಸರ್ ಆತ್ಮಕತೆ. ಕ್ಯಾನ್ಸರ್ ಅಂತ ಹೆಸರು ಕೇಳಿದ ಕ್ಷಣ ನಾವೆಲ್ಲ ಭಯದಿಂದ ನಡುಗುವಂತಹ ಸಂದರ್ಭದಲ್ಲಿ ಭಗವಂತನಿಗೆ ನೀನು ಕೊಟ್ಟದ್ದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಸಮರ್ಥವಾಗಿ ಎದುರಿಸಿ ನಾನು ಅದರಲ್ಲಿ ಗೆಲ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಈ ಕೃತಿಯ ಮುಖಾಂತರ ಶ್ರೀಮತಿ ಸತ್ಯ ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ March 8 ಮಹಿಳಾ ಹೋರಾಟದ ಮಹಿಳಾ ದಿನಾಚರಣೆ ನಡೀತಾ ಇದೆ. ಆದರೆ ಸತ್ಯ ಅವರು ಕಳೆದ ಸುಮಾರು 3 ನಿರಂತರವಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಿಕೊಂಡು ಬಂದಿದ್ದಾರೆ. ಸಮಾಜದ ಗಮನಕ್ಕೆ ಅದು ಎಷ್ಟು ಬಂದಿದೆ ನಮಗೆ ಅರಿವಿಲ್ಲ. ಆದರೆ ಈ ಕೃತಿಯನ್ನು ಓದುವುದರ ಮುಖಾಂತರ ಆಕೆ ಅನುಭವಿಸಿದ ಎಲ್ಲ ನೋವುಗಳು, ಎಲ್ಲ ಸಂಕಟಗಳು, ಆಕೆ ಎದುರಿಸಿರುವಂತಹ ಎಲ್ಲ ಸಮಸ್ಯೆಗಳು, ಆಕೆಯ ಆತ್ಮವಿಶ್ವಾಸ, ಆಕೆಯ ಎಲ್ಲ ಬಂಧುಗಳ ಸ್ನೇಹಿತರ ಸಹಾಯ, ಹೀಗೆ ಸಮಾಜದ ನಾನಾ ಮುಖಗಳಿಂದ ಸತ್ಯ ಅವರಿಗೆ ಒದಗಿ ಬಂದಿರುವಂತಹ ಎಲ್ಲ ಸಹಾಯಗಳನ್ನು, ಎಲ್ಲ ಆತ್ಮಸ್ಥೈರ್ಯವನ್ನು ಬಿಂಬಿಸುವಂತಹ ಒಂದು ಅದ್ಭುತವಾದ ಕೃತಿ ಇದು. ಗೋಷ್ಠಿಯಲ್ಲಿ ಸತ್ಯನರಿ, ಕ್ರಾಂತಿ ಸಿಂಹ, ಕಮಲಮ್ಮ, ಅನುಪಮ, ರಮೇಶ್ ಇದ್ದರು. ನೂತನ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಹೂಡಿದ ತಾಲೂಕಿನಲ್ಲೇ ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಅಧಿಕಾರಿಗಳ ಬೇಜವಾಬ್ದಾರಿತನ ವಿರೋಧಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನೆಯ ಮೂಲಕ ರೈತಪರ ಹೋರಾಟಗಾರ ತಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ದಿನಗಳ ಹಿಂದೆಯಷ್ಟೇ KR Pete ತಾಲೂಕಿನ ಶೀಳನೆರೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಎನ್ನುವ ಕಾರ್ಯಕ್ರಮದೊಡನೆ ಗ್ರಾಮ ವಾಸ್ತವ್ಯ ಹೂಡಿದ ಬೆನ್ನಲ್ಲೇ KR Pete ಮಿನಿ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳ ವಿರುದ್ದ ಆರೋಪಿಸಿ ಆಕ್ರೋಶ ಹಾಕಿದರು.
ಕೆಲ ವರ್ಷಗಳಿಂದ ಸಂಬಂಧಪಟ್ಟ ದಾಖಲೆ ಕೋರಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಿಲ್ಲ. ತಾಲೂಕು ಕಚೇರಿಯಲ್ಲಿ ಒಂದು ದಿನ ಒಳಗೆ ಆಗುವ ಕೆಲಸವನ್ನು ಒಂದು ತಿಂಗಳು ವರ್ಷಗಟ್ಟಲೆ ಸಾರ್ವಜನಿಕರನ್ನು ಅಲೆದಾಡಿಸುವ ಕಾರ್ಯ ಸಾಗುತ್ತಿದೆ, ಅದಕ್ಕೆ ಸೂಕ್ತ ಕ್ರಮ ವಹಿಸಿ ಎಂದು ಹಲವು ಬಾರಿ ಅರಿವು ಮೂಡಿಸಿದರೂ ತಾಲೂಕು ದಂಡಾಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ತಾಲೂಕು ಕಚೇರಿಯ ಭೂಮಾಪನ ಕಚೇರಿಯಲ್ಲಿ ಮನವಿ ಸ್ವೀಕರಿಸುವ ಸಿಬ್ಬಂದಿ ತನಗೆ ಸಂಬಂಧವಿಲ್ಲದ ಮನವಿಯೂ ಸ್ವೀಕರಿಸಿ ಸಾರ್ವಜನಿಕರಿಂದ ಅಲೆದಾಡಿಸುವುದಲ್ಲದೆ ಬೇಜವಾಬ್ದಾರಿ ಮೆರೆದಿದ್ದಾರೆ. ಇಂತಹ ಬೇಜವಾಬ್ದಾರಿ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಹಂಗಾಗಿ ಅವರು ಪರಿಗಣಿಸಲಿಲ್ಲ ಅಂತ ನಾವು ಇದೇ ತಾಸಿ ಮಾಡ್ತೀವಿ. ಆಗ ಡಿ ಸಿ ಬರಬೇಕಾಗುತ್ತೆ, ಇದ್ರ ಬಗ್ಗೆ ಡಿ ಸಿ ಅವರು ಶಿಸ್ತು ಕ್ರಮ ತಾಗುತ್ತೆ. ಯಾಕೆಂದ್ರೆ ದಿನ ಅವತ್ತು ಇಲ್ಲ ಅಂದ್ರೆ ಒಂದು 1,000 ಜನ ಇರ್ತಾರೆ ಪಬ್ಲಿಕ್ಸ್ಗೆ. ಪಬ್ಲಿಕ್ಸ್ ಬರ್ತಾರೆ ಅವರೇ ಅಂತ ಹೇಳಿದ್ರೆ ಕೆಲಸ ಆಯ್ತಾ ಇಲ್ಲ, ವಿಳಂಬ ಆಯ್ತಾ ಅಂತ. ಈ ಸಂದರ್ಭದಲ್ಲಿ ಏನು ಹೇಳಿ ಇಷ್ಟಪಡ್ತೀರಾ ಸಂಬಂಧಪಟ್ಟ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ. ಯಾಕೆಂದ್ರೆ ಅರ್ಜಿ ಕೊಟ್ಟರೆ ಅವ್ರ ಕೆಲಸ ಅದು, ಅರ್ಜಿ ಕೂಡ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಡಿಪಾರ್ಟ್ಮೆಂಟು ಅವರೇ ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ಆರ್ ಟಿ ಸಿ ಆರು ಮೂರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋದು, ತಿದ್ದುಪಡಿ ಮಾಡೋದು ಅವ್ರ ತವೇ ಇರೋದು, ಆ ಥರ ಮೂರು ಆರ್ ಟಿ ಸಿ ಏನಿರೋ ಅವ್ರ ತವೇ ಇರೋದು, ಅವೆಲ್ಲ ಅವರೇ ಮಾಡಬೇಕು. ಅಂದರೆ ಕೆಲಸ ಆಗ್ತಾ ಇಲ್ವಲ್ಲ ಅದೇ ಡಿಪಾರ್ಟ್ಮೆಂಟಲ್ಲಿ ಅದ್ಗಿಟ್ಟೋಗುತ್ತೆ. ಭಾರತೀ ನಗರದಲ್ಲಿ 2.5 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಶಾಸಕರಾದ ಡಿಸಿ ತಮ್ಮಣ್ಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಿರುಗಾವಲು ಕ್ಷೇತ್ರದ ಶಾಸಕನಾಗಿದ್ದಾಗ 2.28 ಎಕರೆ ಇರುವ ಈ ಸರ್ಕಾರಿ ಸ್ಥಳವನ್ನು ಗುರುತಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಬೇಕೆಂದು ಗ್ರಾಮ ಪಂಚಾಯಿತಿಗೆ 35,000 ಹಣ ಪಾವತಿಸಿದ್ದೆ. ಅನೇಕ ವರ್ಷಗಳ ಕಾಲ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಂತರ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ದಾಗ ಕೆಎಂ ದೊಡ್ಡಿ ಮತ್ತು ಬೆಸಗರಹಳ್ಳಿ ಬಸ್ ನಿಲ್ದಾಣ ಮಾಡಬೇಕೆಂದು ಮನವಿ ಮಾಡಿದ್ದೆ. ಇದಕ್ಕೆ ಅವರು ಸ್ಪಂದಿಸಿ ಅನುಮತಿ ನೀಡಿದ ಮೇರೆಗೆ ಇಂದು ಸುಸರ್ಜಿತ ಬಸ್ ನಿಲ್ದಾಣಗೊಂಡಿದೆ. ಕಳೆದ 6 ತಿಂಗಳ ಹಿಂದೆಯೇ ಈ ಬಸ್ ನಿಲ್ದಾಣ ಉದ್ಘಾಟನೆಗೊಳ್ಳಬೇಕಿತ್ತು, ಕೊರೋನಾ ಹಿನ್ನೆಲೆಯಲ್ಲಿ ಸಾಧ್ಯವಾಗಲಿಲ್ಲ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದ ಕಾರಣ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈಗ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಾಗಿದೆ ಎಂದರು. ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಜೆಡಿಎಸ್ ಜಿಲ್ಲಾ ಗೌರವಾಧ್ಯಕ್ಷ ಎಚ್ ಎಂ ಮರಿಮಾದೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಚಂದ್ರ, ಉಪಾಧ್ಯಕ್ಷೆ ಟಿಎಂ ಸೌಭಾಗ್ಯ ಕಬ್ಬಾಳಯ್ಯ, ಮುಖಂಡರಾದ ಕೆಟಿ ಸುರೇಶ್ ಸೇರಿದಂತೆ ಅನೇಕರಿದ್ದರು. ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಪ್ಪಟ ಗ್ರಾಮೀಣ ಪ್ರತಿಭೆ ನಾಯಕ ನಟರಾಗಿ ನಟಿಸಿರುವ ಅಂಬಾನಿ ಪುತ್ರ ಸಿನಿಮಾವು ದಿನಾಂಕ 26/7/2021 ಬಿಡುಗಡೆಯಾಗುತ್ತಿದ್ದು, ಚಿತ್ರ ರಸಿಕರು ಮತ್ತು ಕಲಾಭಿಮಾನಿಗಳು ಚಿತ್ರವನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ನಾಯಕ ನಟ ಸುಪ್ರೀಂ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ನಮ್ಮ ಚಲನಚಿತ್ರ ಇದೇ ತಿಂಗಳು ಫೆಬ್ರವರಿ 26 ರಿಲೀಸ್ ಆಗ್ತಿದೆ, ಮಂಡ್ಯದಲ್ಲಿ ಸಿದ್ಧಾರ್ಥ ಥಿಯೇಟರ್ ರಿಲೀಸ್ ಆಗ್ತಿದೆ. ಚಿತ್ರಕಥೆ ಬಂದು ಮಂಡ್ಯದ ಒಂದು ರಿಲೇಟೆಡ್ ಸ್ಟೋರಿನೇ ಬರುತ್ತೆ. ಈಗಿನ ಜನ್ರೇಷನ್ ಬೇಕಾಗಿರೋಂಥ ನೈಜ ಘಟನೆ ಇಟ್ಕೊಂಡು ಒಂದು ನೋಡಿದಾಗ ಇಲ್ಲ ನಮ್ಮ ಹುಡುಗಂದ ಈ ಥರ ಸೀನ್ ಆಗಿತ್ತು ಅಂತ ಅನ್ಕೋಬೋದು. ಒಂದು ಮೆಸೇಜ್ ಇಟ್ಕೊಂಡು ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಸಿನಿಮಾ ಬಂದು ಈಗ ನಮ್ಮ ಒಂದು ಜನ್ರೇಷನ್ಗೆ ನಮ್ಮ ಏಜ್ ಬೆಳೀತಾ ಇರಬೇಕಾದ್ರೆ ಬೆಳೀತಾ ಅವ್ರದ್ದು ಏನು ಚೇಂಜಸ್ ಆಗುತ್ತೆ, ಮತ್ತು ಮನೆಯವರು ಮಕ್ಕಳ ಮೇಲೆ ಯಾವ ಥರ ವಿಶ್ವಾಸ ಇಟ್ಕೊಂಡಿರ್ತಾರೆ, ಅದನ್ನು ಯಾವ ಥರ ಮಕ್ಕಳು ಅದನ್ನು ದುರುಪಯೋಗ ಪಡಿಸ್ಕೋತಾರೆ, ಈ ಥರ ಒಂದು ರಿಲೇಟೆಡ್ ಮತ್ತು ಮೆಸೇಜ್ ಒಂದು ಏಜಿಗೆ ಬಂದಾಗ ಲವ್ ಅಂತ ಬರುತ್ತೆ, ಸೆಂಟಿಮೆಂಟ್ ಬರುತ್ತೆ. ಪ್ರತಿಯೊಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಕಮರ್ಷಿಯಲಿ ಮತ್ತು ಕಾಮಿಡಿಯಾಗಿ ಎಮೋಷನಲ್ ಪ್ರತಿಯೊಂದನ್ನು ಎಲ್ಲ ಮಿಕ್ಸಪ್ ಮಾಡಿ ಡೈರೆಕ್ಟ್ ಒಂದು ಸ್ಟೋರಿ ಇದರಿಂದ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಕೆಎನ್ ವೆಂಕಟೇಶ್, ಮಿಮಿಕ್ರಿ ಗೋಪಿ, ಸತೀಶ್, ಬಿ ಚಂದ್ರು, ಬೇಲೂರು ಸೋಮಶೇಖರ್, ಬಿಎಲ್ ಬೋರೇಗೌಡ ಇದ್ದರು.